ಸ್ಟಾರ್ಟ್ ಮಾಡಲ. ಚಾಪ್ಟರ್ ಹೆಸರು ಎ ಸಿ ಸರ್ಕ್ಯೂಟ್ಸ್ ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ಟರ್ಮ್ಸ್. ಇಂಡಕ್ಟೆನ್ಸ್, ಇಂಡಕ್ಟೆನ್ಸ್ ಇಟ್ ಈಸ್ ಡಿನೋಟೆಡ್ ಆಸ್ ಲೆಟರ್ ಎಲ್. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಕಾಯಿಲ್ ಬೈ ವರ್ಚು ಆಫ್ ವಿಚ್ ಅನ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ಇಂಡ್ಯೂಸ್. ಯಾವುದಾದ್ರೂ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಮೇಲೆ ಕಾಪರ್ ವೈರನ್ನು ಸುತ್ತಿ ಕೊನೆಗೆ ಎರಡು ಟರ್ಮಿನಲ್ಲನ್ನು ವಿದ್ಯುತ್ ಶಕ್ತಿಗೆ ಕೊಟ್ಟಾಗ ಅದರಲ್ಲಿ ತಯಾರಾಗುವಂಥ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ಗೆ ಏನಂತಾರೆ ಅಂದರೆ ಇಂಡಕ್ಟೆನ್ಸ್ ಅಂತ ಕರೀತಾರೆ. ಇನ್ ದಿ ಕಾಯಿಲ್ ವೆನ್ ದಿ ಫ್ಲಕ್ಸ್ ಈಸ್ ಲಿಂಕ್ಡ್ ಅದರ ಫ್ಲಕ್ಸ್ ತಯಾರಾಗುತ್ತೆ ವಿತ್ ಇಟ್ ಈಸ್ ಚೇಂಜ್ ಅದು ನೀವು ಕರೆಂಟನ್ನು ವೇರಿಯೇಷನ್ ಮಾಡ್ತಾ ಹೋದರೆ ಅದ್ರ ಫ್ಲಕ್ಸು ಬದಲಾವಣೆ ಆಗ್ತಾ ಹೋಗ್ತದೆ. ಅಂತಹ ಹಂತದಲ್ಲಿ ತಯಾರಾಗುವಂಥ ಫ್ಲಕ್ಸ್ಗೆ ಅಥವಾ ಇಂಡಕ್ಟೆನ್ಸ್ಗೆ ಇಟ್ ಈಸ್ ಮೆಜರ್ಡ್ ಬೈ ಎನರಿ ಆ್ಯಂಡ್ ಡಿನೋಟೆಡ್ ಆಸ್ ಎಲ್. ಅದರಲ್ಲಿ ತಯಾರಾಗುವಂಥ ಫ್ಲಕ್ಸ್ಗೆ ಅಥವಾ ಇಂಡಕ್ಟೆನ್ಸ್ಗೆ ಎನರಿ ಅಂತ ಕರಿತೀವಿ, ಅದರ ಡಿನೋಟೆಡ್ ಲೆಟರು ಎಲ್ ಅಂತ ಕರಿತೀವಿ. ಇಂಡಕ್ಟಿವ್ ರಿಯಾಕ್ಟರ್ ದಿ ಎಫೆಕ್ಟಿವ್ ಅಪೋಸಿಷನ್ ಆಫರ್ಡ್ ಬೈ ಅನ್ ಇಂಡಕ್ಟರ್ ಈಸ್ ಕಾಲ್ಡ್ ಇಂಡಕ್ಟಿವ್ ರಿಯಾಕ್ಟರ್. ಈ ರೆಸಿಸ್ಟೆನ್ಸ್ ಇದ್ದಂಗೆ ಈ ಕರೆಂಟ್ ಸರ್ಕ್ಯೂಟಲ್ಲಿ ಕರೆಂಟ್ಗೆ ಅಪೋಸ್ ಆಗಿ ನಡ್ಕೊಳ್ಳುವಂಥ ಐಟಮ್ಗೆ ಇಂಡಕ್ಟೆನ್ಸ್ ಅಂತೀವಿ, ಆ್ಯಂಡ್ ಆಲ್ಸೋ ಕಾಲ್ಡ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ದಟ್ ಈಸ್ ದಿ ಅಪೋಸಿಷನ್ ಆಫರ್ಡ್ ಬೈ ಅನ್ ಇಂಡಕ್ಟೆನ್ಸ್ ಇಟ್ ಈಸ್ ಕಾಲ್ಡ್ ಇಂಡಕ್ಟಿವ್ ರಿಯಾಕ್ಟರ್. ಅಂದರೆ ಇಟ್ ಈಸ್ ಡಿನೋಟೆಡ್ ಆಸ್ ಎಕ್ಸ್ ಎಲ್ ಓ. ಇಟ್ ಈಸ್ ಈಕ್ವಲ್ ಟು ದಿ 2πfLO. ದಟ್ ಮೀನ್ಸ್ ಫ್ರೀ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಈಸ್ ಇನ್ಕ್ರೀಸಸ್, ದಿ ಎಲ್ ಇಸ್ ಆಲ್ಸೋ ಇನ್ಕ್ರೀಸರ್ ಬಿಕಾಸ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ವೇರ್ ಎಫ್ ಇಸ್ ದಿ ಫ್ರೀಕ್ವೆನ್ಸಿ, ಇಟ್ಸ್ ಯೂನಿಟ್ ಈಸ್ ಇನ್ ಓಮ್. ದೇರ್ ಫೋರ್ ಎಕ್ಸ್ ಎಲ್ ಇಸ್ ಈಕ್ವಲ್ ಟು 2πfL. ಇಟ್ ಈಸ್ ಡಿನೋಟೆಡ್ ಆಸ್ ಎಲ್. ಇಟ್ ಈಸ್ ದಿ ಕಾಯಿಲ್, ಇಂಡಕ್ಟಿವ್ ಕಾಯಿಲ್ ಲೈಕ್ ದಿಸ್. ಸಿಂಬಲ್ ಈಸ್ ಎಲ್, ಫ್ರೀಕ್ವೆನ್ಸಿ ಇನ್ ಅರ್ಟ್ಸ್. ಇಂಡಕ್ಟಿವ್ ರಿಯಾಕ್ಟೆನ್ಸು ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್, ಎಕ್ಸ್ ಎಲ್ ಇಸ್ ಈಕ್ವಲ್ 2πfL ಅಂತ ಕರಿತೇವೆ. ಇಂಡಕ್ಟೆನ್ಸ್ಗೆ ಎಲ್ ಅಂತ ಕರಿತೇವೆ, ಸಿಂಬಲ್ ಇಟ್ಕೊಳ್ತೇವೆ. ಫ್ರೀಕ್ವೆನ್ಸಿಗೆ ಎಫ್ ಅಂತ ಇಟ್ಕೊಳ್ತೇವೆ, ಫ್ರೀಕ್ವೆನ್ಸಿನ ಅರ್ಟ್ಸ್ ಅಂತ ಮೆಜರ್ ಮಾಡ್ತೀವಿ. ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಇಟ್ ಈಸ್ ಆಲ್ಸೋ ಎಫೆಕ್ಟಿವ್ ಅಪೋಸಿಷನ್ ಆಫರ್ಡ್ ಬೈ ದಿ ಕೆಪಾಸಿಟೆನ್ಸ್ ಇಟ್ ಈಸ್ ಕಾಲ್ಡ್ ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್. ಕೆಪ್ಯಾಸಿಟಿವ್ ರಿಯಾಕ್ಟೆನ್ಸ್ ಅಂದರೆ ಯಾವುದಾದ್ರಲ್ಲೂ ಒಂದು ಸರ್ಕ್ಯೂಟಲ್ಲಿ ಕೆಪಾಸಿಟೆನ್ಸ್ ಕನೆಕ್ಟ್ ಮಾಡಿದರೆ ಅದು ಕರೆಂಟ್ಗೆ ಅಪೋಸಿಷನ್ ಆಗಿ ಕೆಲಸ ಮಾಡುತ್ತೆ, ಕರೆಂಟ್ ಫ್ಲೋಯಿಂಗ್ ಅಪೋಸಿಟ್ ಆಗಿ ಕೆಲಸ ಮಾಡುತ್ತೆ, ಅಂಥದಕ್ಕೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಕರಿತೀವಿ. ಅದನ್ನು ಎಕ್ಸ್ ಎಲ್ ಅಂತ, ಎಕ್ಸ್ ಸಿ ಅಂತ ಕರಿತೀವಿ. ಅದನ್ನು ಮೆಜರ್ ಮಾಡಬೇಕಾದ ಯೂನಿಟ್ ಓಮ್ ಅಂತ ಕರಿತೀವಿ. ದಟ್ ಈಸ್ ಸಿ ಈಸ್ ದಿ ಕೆಪಾಸಿಟೆನ್ಸ್ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಆಸ್ ಅಟ್ಸ್ ಯೂನಿಟ್ ಈಸ್ ಇನ್ ಟರ್ಮ್ಸ್ ಆಫ್ ಫ್ಯಾರಡ್ಸ್. ಇಟ್ ಈಸ್ ಡಿನೋಟ್ ಆಸ್ ಸಿ. ಎಕ್ಸ್ ಸಿ ಈಸ್ ಈಕ್ವಲ್ ಟು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೆಪಾಸಿಟೆನ್ಸ್. ದಟ್ ಈಸ್ ದೇರ್ ಫೋರ್ ಎಕ್ಸ್ ಸಿ ಈಸ್ ಈಕ್ವಲ್ ಟು 1/2πfC. ವೇರ್ ಎಕ್ಸ್ ಸಿ ಈಸ್ ಈಕ್ವಲ್ ಟು ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಇನ್ ಓಮ್, ಸಿ ಈಸ್ ಇನ್ ಟರ್ಮ್ಸ್ ಆಫ್ ಫ್ಯಾರಡ್ಸ್. ಕೆಪಾಸಿಟೆನ್ಸ್ ಸಿಂಬಲ್ ಈಸ್ ಲೈಕ್ ದಿಸ್.